ದೇಶ ಒಡೆಯುವ ಲೂಟಿ ಮಾಡುವ ಕನಸನ್ನ ಕಾಣ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಅನುಮತಿ ಪಡಿಬೇಕು. ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಅನುಮತಿ ಬೇಕಾ? ಇಂಥ ಕಾಂಗ್ರೆಸ್ ನಾಯಕರನ್ನ ದೇಶ ಕ್ಷಮಿಸುತ್ತಾ ಅಂತ ಪರೋಕ್ಷವಾಗಿ ಲಕ್ಷ್ಮಣ್ ಸವದಿ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ರು. ಮೊನ್ನೆ ತಾನೆ ಲಕ್ಷ್ಮಣ್ ಸವದಿ ವೇದಿಕೆಯಲ್ಲಿ ಮಾತಾಡುವಾಗ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಖರ್ಗೆ ಅವರು ಅನ್ಯತಾ ಭಾವಿಸಬಾರದು ಅಂದಿದ್ರು, ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. लेकिन दूसरी तरफ कांग्रेस पार्टी भी है. कांग्रेस पार्टी आज टुकड़े टुकड़े गैंग की सुल्तान बनकर घूम रही है. देश को बांटने तोड़ने और कमजोर करने के कांग्रेस पार्टी के खतरनाक इरादे आज भी वैसे ही है. आर्टिकल 370 के सवाल पर कांग्रेस के राष्ट्रीय अध्यक्ष ने कहा कि कश्मीर का दूसरे राज्यों से क्या संबंध, और अब तो कांग्रेस देश से घृणा की सारी परंपरागत सीमाएं पार कर चुकी है. कर्नाटक की जनता साक्षी है कि जो भारत के खिलाफ बोलता है कांग्रेस उसे पुरस्कार में चुनाव का टिकट दे देती है. और आपने हाल में एक और दृश्य देखा होगा, कांग्रेस की चुनावी रैली में एक व्यक्ति ने भारत माता की जय के नारे लगवाए. इसके लिए उसे मंच पर बैठे नेताओं से परमिशन लेनी पड़ी. क्या भारत माता की जय बोलने के लिए परमिशन लेनी पड़े? ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನ ಹೇಳಿ, ನಾನು ಭಲೋ ಭಾರತ್ ಮಾತಾ ಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನು ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು ಕಾಂಗ್ರೆಸ್ನವರು ನಮಗಿಂತಲೂ ಹೆಚ್ಚು ದೇಶಭಕ್ತರಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಸಂದೇಶ ಕಳಿಸ್ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇದು ಇಲ್ಲಿ ಅಷ್ಟೇ ಅಲ್ಲ, ಇದು ಹೋಗಿ ಬೆಂಗಳೂರು ದಿಲ್ಲಿಗೂ ಮುಟ್ಟಬೇಕು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.